ದೆಹಲಿಯಲ್ಲೇ ಸುರೇಶ್ ಅಂಗಡಿ ಅಂತ್ಯಕ್ರಿಯೆಯನ್ನ ನಡೆಸಲಾಗುತ್ತೆ ಸ್ವಕ್ಷೇತ್ರದಲ್ಲಿ ಅಂತ್ಯ ಸಂಸ್ಕಾರವನ್ನ ಮಾಡಲಾಗದಂತ ಸ್ಥಿತಿ ಇದೆ ದೆಹಲಿಯಲ್ಲೇ ಸುರೇಶ್ ಅಂಗಡಿ ಅಂತ್ಯಕ್ರಿಯೆ ನೆರವೇರಲಿದೆ ಸ್ವಕ್ಷೇತ್ರದಲ್ಲಿ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಆಗೋದಿಲ್ಲ ಅಸಹಾಯಕ ಪರಿಸ್ಥಿತಿಯನ್ನ ತಂದಿಟ್ಟಿದೆ ಕೊರೋನಾ ಹಾಗಾಗಿ ದೆಹಲಿಯಲ್ಲೇ ಸುರೇಶ್ ಅಂಗಡಿಯ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗುತ್ತೆ ಸ್ವಕ್ಷೇತ್ರದಲ್ಲಿ ಅಂತ್ಯ ಸಂಸ್ಕಾರವನ್ನ ಮಾಡೋದಕ್ಕಾಗದಂತ ಒಂದು ಪರಿಸ್ಥಿತಿ ಕೊರೋನಾ ತಂದಿಟ್ಟಿದೆ ಕೊರೋನಾ ನಿಯಮಾವಳಿಯಿಂದ ಈ ಸಮಸ್ಯೆ ಎದುರಾಗಿದೆ ಕ್ಷೇತ್ರದ ಜನರಿಗೆ ತಮ್ಮ ನೆಚ್ಚಿನ ನಾಯಕರ ಅಂತಿಮ ದರ್ಶನ ಸಿಗೋದಿಲ್ಲ ಅಂತ್ಯ ಸಂಸ್ಕಾರದಲ್ಲೂ ಕೂಡ ಸಂಬಂಧಿಕರು ಮತ್ತು ಅತಿ ಆಪ್ತರಿಗೆ ಮಾತ್ರ ಅವಕಾಶವನ್ನ ನೀಡಲಾಗುತ್ತೆ ಕೇಂದ್ರ ಸಚಿವರಾದರೂ ಕೂಡ ಅತ್ಯಂತ ದಯನೀಯವಾದ ಸ್ಥಿತಿ ಇದು ಅಸಹಾಯಕ ಸ್ಥಿತಿಯಲ್ಲಿದ್ದಾರೆ ಕುಟುಂಬಸ್ಥರು ಕೇಂದ್ರ ಸಚಿವರು ಒಂದು ನಾಲ್ಕು ಬಾರಿ ಸಂಸದರಾಗಿ ಆಯ್ಕೆಯಾಗಿದ್ದಾರೆ ಕ್ಷೇತ್ರದ ಜನರ ನೆಚ್ಚಿನ ನಾಯಕ ಆದರೆ ಇನ್ನಿಲ್ಲ ಅಂತ ಅಂದಾಗಲೂ ಕೊನೆ ಬಾರಿ ಅವರನ್ನ ನೋಡೋದಕ್ಕಾಗದೆ ಇರುವಂತ ಪರಿಸ್ಥಿತಿ ಅವರ ಸ್ವಕ್ಷೇತ್ರದಲ್ಲಿ ಅಂತ್ಯ ಸಂಸ್ಕಾರ ಮಾಡಲಾಗದಂತ ಸ್ಥಿತಿ ಇಂತ ಅಸಹಾಯಕ ಪರಿಸ್ಥಿತಿಯನ್ನ ತಂದಿಟ್ಟಿರೋದು ಹೆಮ್ಮಾರಿ ಕೊರೋನಾ ಕೊರೋನಾದಿಂದ ನಿಧನರಾದಂತ ಅಂಗಡಿಯವರ ಅಂತ್ಯ ಸಂಸ್ಕಾರವನ್ನ ಅವರ ಸ್ವಕ್ಷೇತ್ರದಲ್ಲಿ ಮಾಡಲಾಗದಂತ ಸ್ಥಿತಿ ಇದೆ ಇದಕ್ಕೆ ಕಾರಣ ಕೊರೋನಾ ನಿಯಮಾವಳಿಯ ಸಮಸ್ಯೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ ಮಂಜುನಾಥ್ ಎಷ್ಟೊತ್ತಿಗೆ ಯಾವಾಗ ಅಂತ್ಯಕ್ರಿಯೆ ನಡೆಯುತ್ತೆ ಒಂದು ಸ್ವಕ್ಷೇತ್ರದಲ್ಲಿ ಅಂತ್ಯ ಸಂಸ್ಕಾರ ಮಾಡೋದಕ್ಕಾಗದೆ ಇರುವಂತಹ ಪರಿಸ್ಥಿತಿ ಇದೆ ಅಸಹಾಯಕ ಸ್ಥಿತಿ ಕುಟುಂಬಸ್ಥರದ್ದು ಸೋ ಹಾಗಾಗಿ ಯಾವಾಗ ಅಂತ್ಯಕ್ರಿಯೆ ನಡೆಯುತ್ತೆ ಯಾರ್ಯಾರು ಭಾಗಿಯಾಗಬಹುದು ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಶ್ವೇತಾ ಈ ಅಂತ್ಯಕ್ರಿಯೆ ಬಗ್ಗೆ ಇನ್ನೂ ಕೂಡ ಗೊಂದಲ ಇದೆ ಆದರೆ ಇಲ್ಲಿ ಒಂದು ವೈದ್ಯಕೀಯ ಟೆಕ್ನಾಲಜಿ ಒಂದು ವೈದ್ಯಕೀಯ ಟೆಕ್ನಿಕಲ್ ಟರ್ಮ್ಸ್ ಅಲ್ಲಿ ಹೇಳೋದಾದ್ರೆ ಯಾವುದೇ ಮೃತದೇಹವನ್ನ ವಿಮಾನದಲ್ಲಿ ಕೊಂಡೊಯ್ಯಬೇಕಾದ್ರೆ ಅದಕ್ಕೆ ಆ ದೇಹಕ್ಕೆ ಎಂಬಾಲ್ಬಿಂಗ್ ಮಾಡಬೇಕಾಗುತ್ತೆ ಅಂದ್ರೆ ಆ ರಕ್ತದ ಮೂಲಕ ಅದನ್ನ ಎಂಬಾಲ್ಬಿಂಗ್ ಮಾಡ್ತಾರೆ ಕೆಲವೊಂದು ಇಂಜೆಕ್ಷನ್ಸ್ ಅನ್ನ ಕೊಟ್ಟು ಆ ಮೃತದೇಹ ಕೆಡದ ರೀತಿ ಇರಲಿ ಅನ್ನೋ ಕಾರಣಕ್ಕೆ ಅದು ನೀವು ವಿಮಾನದಲ್ಲಿ ಕೊಂಡೊಯ್ಯಬೇಕಾದ್ರೆ ಅದು ಕಡ್ಡಾಯ ಅದನ್ನ ಮಾಡದ ಹೊರತು ಏರ್ಲೈನ್ಸ್ ಅಲ್ಲಿ ತಗೊಂಡು ಹೋಗಕ್ ಸಾಧ್ಯನೇ ಇಲ್ಲ ಮತ್ತೆ ಅವರು ಅಲೋ ಕೂಡ ಮಾಡೋದಿಲ್ಲ ಆದ್ರೆ ಇಲ್ಲಿ ಪ್ರಮುಖವಾಗಿ ಸಮಸ್ಯೆ ಆಗ್ತಾ ಇರೋದು ಕೊರೋನಾ ಕಾಡಿರುವಂತದ್ದು ಕೊರೋನಾ ಬಂದ ವ್ಯಕ್ತಿಗಳಿಗೆ ಈ ಎಂಬಾಲ್ಬಿಂಗ್ ಮಾಡೋದಿಲ್ಲ ಅನ್ನುವಂಥದ್ದು ಏಮ್ಸ್ ವೈದ್ಯರು ಹೇಳ್ತಾ ಇರುವಂತದ್ದು ಹಾಗಾಗಿ ಮೃತದೇಹವನ್ನ ಕೊಡೋದಕ್ಕೆ ಬಹಳಷ್ಟು ತೊಂದರೆ ಇದೆ ಹಾಗಾಗಿ ನೀವು ಆ ಟೆಲಿಕಾಸ್ಟ್ ಇಲ್ಲೇ ಮಾಡಿ ದೆಹಲಿಯಲ್ಲೇ ಮಾಡಿ ಅನ್ನುವಂಥದ್ದು ವೈದ್ಯರ ಸಲಹೆ ಯಾಕಂದ್ರೆ ಕೊರೋನಾ ಪೀಡಿತರ ಎಲ್ಲರಿಗೂ ಕೂಡ ಒಂದೇ ಆಗಿರುತ್ತೆ ಮಾರ್ಗಸೂಚಿಗಳನ್ನ ಪಾಲಿಸಬೇಕಾಗುತ್ತೆ ನಾವು ಕೂಡ ಯಾಕಂದ್ರೆ ನಾವೇ ಪಾಲಿಸದೆ ಹೋದ್ರೆ ಮುಂದೆ ಜನರು ಸಾಮಾನ್ಯ ಜನರ ಪ್ರಶ್ನೆ ಕೂಡ ಕಾಡುತ್ತೆ ಇಲ್ಲಿ ಅವ್ರಿಗೂ ಒಂದು ನಮಗೊಂದ ಅನ್ನುವಂಥ ಪ್ರಶ್ನೆ ಬರಬಹುದು ಅನ್ನುವಂಥದ್ದನ್ನ ಆ ಫ್ಯಾಮಿಲಿ ಸದಸ್ಯರಿಗೆ ಕುಟುಂಬ ಸದಸ್ಯರಿಗೆ ಮತ್ತೆ ಅವರ ಸಂಬಂಧಿಕರಿಗೆ ಗೈಡ್ ಮಾಡ್ತಾ ಇದ್ದಾರೆ ಆದ್ರೆ ಅದು ಇನ್ನೂ ಕೂಡ ಗೊಂದಲ ಇದೆ ಕರ್ನಾಟಕ ಸರ್ಕಾರದಿಂದಲೂ ಕೂಡ ಕೇಳ್ತಾ ಇದ್ದಾರೆ ಇಲ್ಲ ಏನಾದ್ರೂ ಮಾಡಿ ಕೊಡಿ ಬೆಳಗಾವಿಯಲ್ಲಿ ಅಂತ್ಯ ಸಂಸ್ಕಾರ ಮಾಡ್ಲಿ ಅನ್ನುವಂಥದ್ದು ಆದ್ರೆ ಇಲ್ಲಿ ಈಗಿರುವ ಮಾಹಿತಿಯ ಪ್ರಕಾರ ಈ ಒಂದು ವೈದ್ಯಕೀಯ ಪರೀಕ್ಷೆಗಳನ್ನ ಮಾಡದೆ ಅಲ್ಲಿ ಮೃತದೇಹವನ್ನು ಕೊಂಡೊಯ್ಯಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಮಾಹಿತಿ ಹೇಳ್ತಾ ಇರುವಂಥದ್ದು ಹಾಗಾಗಿ ಅಂತಿಮ ತೀರ್ಮಾನ ಏನಾಗುತ್ತೆ ಅನ್ನುವಂಥದ್ದು ಇನ್ನು ಮಧ್ಯರಾತ್ರಿ 2 ಗಂಟೆ 2:30 ಹೊತ್ತಿಗೆ ಕೈಗಾರಿಕಾ ಸಚಿವರಾದಂತ ಜಗದೀಶ್ ಶೆಟ್ಟರ್ ಅವರು ಬರ್ತಾರೆ ಅವರು ಸಂಬಂಧಿಕರು ಕೂಡ ಬೀಗರು ಹಾಗಾಗಿ ಅವರು ಮತ್ತೆ ಕುಟುಂಬ ಸದಸ್ಯರು ಇಬ್ರು ಕೂತು ಚರ್ಚೆ ಮಾಡಿ ಯಾವ ತೀರ್ಮಾನ ಮಾಡ್ತಾರೆ ಅನ್ನುವಂಥದ್ದು ಕಾದು ನೋಡ್ಬೇಕಾಗಿದೆ ಇದನ್ನ ಹೊರತಾಗಿ ಈಗ ಇಲ್ಲಿನ ದೆಹಲಿಯ ಲೋಧಿ ಗಾರ್ಡನ್ ನಲ್ಲಿ ಮಾಡೋದಾದ್ರೆ ಲೋಧಿಯ ಗಾರ್ಡನ್ ನಲ್ಲಿ ಮಾಡಬಹುದು ಅನ್ನುವಂತ ಸಾಧ್ಯತೆಗಳ ಬಗ್ಗೆ ಕೂಡ ಇಲ್ಲಿನ ಕರ್ನಾಟಕ ಭವನದ ಅಧಿಕಾರಿಗಳು ಕೂಡ ಹೇಳ್ತಾ ಇರುವಂತ ಮಾಹಿತಿ ಶ್ವೇತಾ ಓಕೆ ಅವರ ಸ್ವಕ್ಷೇತ್ರಕ್ಕೆ ತರುವಂತಹ ಚಾನ್ಸಸ್ ಎಷ್ಟಿದೆ ಅಂದ್ರೆ ಆ ನಿಟ್ಟಿನಲ್ಲಿ ಪ್ರಯತ್ನಗಳು ಯಾವ ರೀತಿ ನಡೀತಾ ಇದೆ ಕುಟುಂಬಸ್ಥರು ಏನಾದ್ರೂ ರಿಕ್ವೆಸ್ಟ್ ಮಾಡ್ಕೊಂಡಿದಾರಾ ಶ್ವೇತಾ ಕುಟುಂಬಸ್ಥರು ಇರಬಹುದು ಮತ್ತೆ ಕೈಗಾರಿಕಾ ಸಚಿವರಾದಂತ ಜಗದೀಶ್ ಶೆಟ್ಟರ್ ಅವರು ಇರಬಹುದು ನಮ್ಮ ಕರ್ನಾಟಕ ಸರ್ಕಾರದ ವತಿಯಿಂದಲೂ ಕೂಡ
ಒತ್ತಾಯ ಇದೆ ನೀವು ಏನಾದರೂ ಮಾಡಿ ಆದರೂ ಸರಿ ದಯಮಾಡಿ ಅವರ ಸ್ವಕ್ಷೇತ್ರದಲ್ಲಿ ಅಂತ ಸಂಸ್ಕಾರವನ್ನ ನೆರವೇರಿಸಲಿಕ್ಕೆ ಅವಕಾಶ ಮಾಡಿಕೊಡಿ ಅನ್ನುವಂತ ಒತ್ತಾಯ ಮತ್ತೆ ಎಲ್ಲವನ್ನು ಎಲ್ಲಾ ಕಡೆಯಿಂದಲೂ ಕೂಡ ದೂರವಾಣಿ ಸಂಪರ್ಕವನ್ನ ಮಾಡುವಂತದ್ದು ಕೇಂದ್ರ ಸಚಿವರಾದಂತ ಪಿಯೂಷ್ ಗೋಯಲ್ ಅವರು ಮತ್ತೆ ನಡ್ಡಾ ಅವರು ಈ ರೀತಿ ಎಲ್ಲರನ್ನೂ ಕೂಡ ಸಂಪರ್ಕ ಮಾಡುವಂತದ್ದು ಕೆಲಸ ನಡೀತಾ ಇದೆ ಮತ್ತೆ ಒತ್ತಡವನ್ನು ಕೂಡ ಆಗ್ತಾ ಇದ್ದಾರೆ ಆದ್ರೆ ರೂಲ್ಸ್ ಈಗಿರೋ ಕಾರಣಕ್ಕೆ ಅದು ಎಂಬೋಸಿಂಗ್ ಮಾಡದೆ ಎಂಬೋಲ್ಪಿಂಗ್ ಮಾಡದೆ ಕೊಡೋದು ಮೃತದೇಹ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅದೇ ದೊಡ್ಡ ಸಮಸ್ಯೆಯಾಗಿ ಕಾಡ್ತಾ ಇರುವಂತದ್ದು ಮಾತ್ರ ಸುಳ್ಳಲ್ಲ ಅದನ್ನ ಹೇಗೆ ಮಾಡ್ತಾರೆ ಎಂಬೋಲ್ಪಿಂಗ್ ಮಾಡಿ ಕೊಡ್ತಾರ ಅನ್ನುವಂಥದ್ದು ಯಾಕಂದ್ರೆ ಕೊರೋನಾ ಪೇಷಂಟ್ಸ್ ಗೆ ಎಂಬೋಲ್ಪಿಂಗ್ ಮಾಡೋದು ಕಷ್ಟ ಜೊತೆಗೆ ಆ ಬ್ಲಡ್ ಅನ್ನ ತೆಗೆದು ಮಾಡುವಂಥದ್ದು ಅದು ಬಹಳ ಅಪಾಯಕಾರಿ ಕೂಡ ಮಾಡುವಂತ ವೈದ್ಯರಿಗಿರ್ಬೋದು ಸಿಬ್ಬಂದಿಗಿರ್ಬೋದು ಆ ಕಾರಣಕ್ಕೋಸ್ಕರ ಅವರು ಆ ವೈದ್ಯರು ಈ ರೀತಿಯಾದಂತಹ ಕಾರಣವನ್ನ ನೀಡ್ತಾ ಇದ್ದಾರೆ ಶ್ವೇತಾ. ಓಕೆ, ಈ ತರದ ಪರಿಸ್ಥಿತಿಯಲ್ಲಿ ಈಗ ಕೊರೋನಾ ಪರಿಸ್ಥಿತಿ ಶುರುವಾಗಿ ಹಲವಾರು ತಿಂಗಳುಗಳೇ ಕಳೆದು ಹೋಗಿದೆ. ಈ ತರ ನಡೆದಿದ್ಯಾ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ, ಅಂದ್ರೆ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಈ ರೀತಿ ಡೆಡ್ ಬಾಡಿಯನ್ನ ಸಾಗಿಸಿರುವಂತದ್ದು, ವೈದ್ಯರು ಏನ್ ಹೇಳ್ತಾರೆ ಇದ್ರ ಬಗ್ಗೆ? ವೈದ್ಯರು ಹೇಳುವಂತದ್ದು ಅದೇ ಹೇಳ್ತಾ ಇರುವಂತದ್ದು, ನಾವು ಸಾಗಿಸ್ಲಿಕ್ಕೆ ಕಷ್ಟ ಆಗುತ್ತೆ. ಬೈ ರೋಡ್ ತಗೊಂಡೋಗೋದಾದ್ರೆ ಆಂಬುಲೆನ್ಸ್ ನಲ್ಲಿ ತಗೊಂಡೋಗೋ ವ್ಯವಸ್ಥೆಗಳನ್ನ ಮಾಡ್ಬೋದು, ಆದ್ರೆ ಇಲ್ಲಿಂದ ದೆಹಲಿಯಿಂದ ಹೇಗೆ ಆಂಬುಲೆನ್ಸ್ ಹೊರಟ್ರು ಬೆಳಗಾವಿ ರೀಚ್ ಆಗ್ಲಿಕ್ಕೆ ಒಂದೂವರೆ ದಿನ ಬೇಕಾಗುತ್ತೆ. ಸೊ ಹಾಗಾಗಿ ಏರ್ ಅಲ್ಲಿ ತಗೊಂಡೋಗಕ್ ಸಾಧ್ಯ ಇಲ್ಲ. ಆಂಬುಲೆನ್ಸ್ ಒಂದೂವರೆ ದಿನದ ನಂತರ ಇವ್ರು ತಗೊಂಡೋಗ್ತಾರ ಅನ್ನುವಂಥದ್ದು ಕೂಡ ಕಾಡ್ತಾ ಇರುವಂತದ್ದು. ಆದ್ರೆ ಕೊರೋನಾ ಪೇಷಂಟ್ ಆಗಿರೋ ಕಾರಣಕ್ಕೆ ಬಹುತೇಕ ಕೊಡ್ಲಿಕ್ಕೆ ಸಾಧ್ಯತೆ ಇಲ್ಲ ಶ್ವೇತಾ. ಓಕೆ, ಹಾಗಾದ್ರೆ ಈಗ ಏನಾಗ್ಬೋದು? ಕ್ಷೇತ್ರದ ಜನರು ಕೂಡ ಒತ್ತಾಯ ಮಾಡ್ತಾ ಇರ್ತಾರೆ, ಕುಟುಂಬಸ್ಥರು ಒತ್ತಾಯ ಮಾಡ್ತಾ ಇರ್ತಾರೆ, ಪಕ್ಷದ ಕಡೆಯಿಂದ ಕೂಡ ನಡೀತಾ ಇರುತ್ತೆ. ಆದ್ರೆ ಕೊರೋನಾ ಎಂತ ದೊಡ್ಡ ಹೆಮ್ಮಾರಿ ಅನ್ನೋದು ನಮ್ಗೆಲ್ಲ ಗೊತ್ತೇ ಇದೆ. ಆರಂಭದ ದಿನಗಳಲ್ಲಿ ಕೊರೋನಾದಿಂದ ಸತ್ರೆ ಮುಖ ನೋಡೋದಕ್ಕೂ ಕೂಡ ಅವಕಾಶ ಇರಲಿಲ್ಲ. ಆ ನಂತರ ತೀರಾ ಹತ್ತಿರದ ಕುಟುಂಬಸ್ಥರಿಗೆ ಮಾತ್ರ ಮುಖ ನೋಡೋದಕ್ಕೆ ಒಂದು ಚಿಕ್ಕ ಅವಕಾಶ ಕೊಡ್ತಾ ಇದ್ರು. ಈಗ ರಾಜಕಾರಣಿ ಅನ್ನೋ ಕಾರಣಕ್ಕೆ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ತರ್ತಾರಾ ಅನ್ನುವಂತಹ ಪ್ರಶ್ನೆಯನ್ನ ವಿರೋಧ ಪಕ್ಷದವರು ಹಾಕಬಹುದು, ಜನಸಾಮಾನ್ಯರು ಹಾಕಬಹುದು ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಇರುತ್ತೆ. ಹೌದು ಹೌದು ಶ್ವೇತಾ, ಹೌದು ಅದು. ಜೊತೆಗೆ ಕೇಂದ್ರ ಸರ್ಕಾರ ಮತ್ತೆ ದೆಹಲಿ ಸರ್ಕಾರದ ಮಾರ್ಗಸೂಚಿ ಕೂಡ ಹಾಗೆ ಇದೆ, ಕೊರೋನಾ ಪೇಷಂಟ್ ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ ಅನ್ನುವಂಥದ್ದು. ಆದ್ರೆ ಈ ರೀತಿ ಇಲ್ಲೇ ಅಂತ್ಯ ಸಂಸ್ಕಾರ ಆಗಬೇಕು ಅನ್ನುವಂಥದ್ದು ಕೂಡ ಹೇಳ್ತಾ ಇರುವಂತದ್ದು. ಯಾಕಂದ್ರೆ ಇವ ಅವ್ರಿಗೆ ಕೊರೋನಾ ಪಾಸಿಟಿವ್ ಅಂತ ಅವರೇ ಡಿಕ್ಲೇರ್ ಮಾಡ್ಕೊಂಡು ಆಗಿದೆ, ಮತ್ತೆ ಅದಾದ್ಮೇಲೆ ಆ ಟ್ರೀಟ್ಮೆಂಟ್ ಕೂಡ ಎಲ್ಲವೂ ಕೂಡ ಅದಕ್ಕೆ ಸಂಬಂಧಪಟ್ಟ ಹಾಗೆ ಟ್ರೀಟ್ಮೆಂಟ್ ಕೊಡ್ಲಾಗಿದೆ. ಇವತ್ತು ಬೆಳಿಗ್ಗೆ ಕೂಡ ಚೆನ್ನಾಗಿದ್ರು, ಆದ್ರೆ ಮಧ್ಯಾಹ್ನದ ಹೊತ್ತಿಗೆ ಬಹಳ ಸುಸ್ತಾದ್ರು, ಲೋ ಬಿ ಪಿ ಆಯ್ತು, ಆ ನಂತರ ಅವ್ರಿಗೆ ಹೃದಯಾಘಾತ, ಹೃದಯ ಸ್ತಂಭನ ಆಗಿ ಈ ಅಂದ್ರೆ ಸಾವಿಗೆ ತುತ್ತಾದ್ರು ಅನ್ನುವಂತ ಎಲ್ಲಾ ಮಾಹಿತಿಗಳು ಕೂಡ ಈಗ ದಾಖಲೆ ಆಗಿರೋ ಕಾರಣಕ್ಕೆ ಸೊ ಅದನ್ನ ಬೇರೆ ತರ ಮಾಡ್ಲಿಕ್ಕೆ ಕಷ್ಟ ಸಾಧ್ಯ. ಹಾಗಾಗಿ ಇವತ್ತು ಮಧ್ಯರಾತ್ರಿ ಜಗದೀಶ್ ಶೆಟ್ಟರ್ ಅವರು ಬಂದ ಬಳಿಕ ಏನಾಗುತ್ತೆ, ಹೇಗ್ ಮಾಡ್ತಾರೆ ಅನ್ನುವಂಥದ್ದು ಆ ತೀರ್ಮಾನ ಆವಾಗ್ಲೇ ಆಗುವಂತ ಸಾಧ್ಯತೆ ಇರುವಂತದ್ದು ಶ್ವೇತಾ. ಓಕೆ, ಈಗ ಹಾಗಾದ್ರೆ ಒಂದ್ ರೌಂಡ್ ಸಂಸದರ ಸಭೆ ಏನ್ ನಡೆದಿತ್ತು ಪ್ರಹ್ಲಾದ್ ಜೋಶಿ ಅವರ ನೇತೃತ್ವದಲ್ಲಿ, ಆ ಸಭೆಯಲ್ಲಿ ಈಗ ದೆಹಲಿಯಲ್ಲೇ ಅಂತ್ಯಕ್ರಿಯೆ ಮಾಡೋದು ಅನ್ನೋದು ಮೊದಲ ಹಂತದ ನಿರ್ಧಾರ ಆಗಿದೆ. ಹಾಗಾದ್ರೆ ಜಗದೀಶ್ ಶೆಟ್ಟರ್ ಅವ್ರು ಬಂದ ನಂತರ ಏನಾಗುತ್ತೆ ಅನ್ನೋದನ್ನ ನೋಡ್ಬೇಕೀಗ. ಹೌದು ಹೌದು, ಮೊದಲ ಇಲ್ಲಿ ಎಲ್ಲರೂ ಕೂಡ ವಿಷಯ ತಿಳಿದು ಕೂಡಲೇ ಇಲ್ಲೇ ನೇರವಾಗಿ ಎಲ್ಲರೂ ಕೂಡ ಇಲ್ಲಿಗೆ ಬಂದ್ರು. ಸಂಸದ ಸುರೇಶ್ ಅಂಗಡಿ ಅವರ ಮನೆಗೆ ಬಂದು, ಪ್ರಹ್ಲಾದ್ ಜೋಶಿ ಅವರು ಇರ್ಬೋದು, ಮತ್ತೆ ಕರ್ನಾಟಕದ ಎಲ್ಲಾ ಸಂಸದರು ಕೂಡ ಇಲ್ಲಿಗೆ ಬಂದು ಆ ಕುರಿತೇ ಚರ್ಚೆಯನ್ನು ಕೂಡ ಮಾಡಿದ್ರು. ಏನ್ ಮಾಡ್ಬೋದು, ಏನೆಲ್ಲ ಮಾಡಬಹುದು ನಮ್ಮ ಕಡೆಯಿಂದ ಅನ್ನುವಂಥದ್ದು ಕೂಡ ಎಲ್ಲವೂ ಕೂಡ ವಿಚಾರ ಆಯ್ತು. ಆದ್ರೆ ಗೈಡ್ಲೈನ್ಸ್ ಈ ತರ ಸಮಸ್ಯೆ ಇರೋ ಕಾರಣಕ್ಕೆ ಬಹುತೇಕ ಸಾಧ್ಯತೆಗಳು ಬಾಡಿ ಕಳ್ಸ್ಕೊಡೋ ಸಾಧ್ಯತೆಗಳು ಕಡಿಮೆ ಇದೆ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗೆ.